ನಾನ್ವೆಜ್ ಪ್ರಿಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಪದೇ ಪದೇ ನಿಂದಲೇ ವಿವಾದಗಳು ಸುತ್ತಿಕೊಳ್ತಾ ಇದೆ ಧರ್ಮಸ್ಥಳದ ಬಳಿಕ ಈಗ ಮಡಿಕೇರಿಯಲ್ಲೂ ಕೂಡ ಮಾಂಸದೂಟದ ವಿವಾದ ಮುನ್ನೆಲೆಗೆ ಬಂದಿದೆ ಅದೇನ್ ವಿವಾದ ಅಂತೀರಾ ಈ ಸ್ಟೋರಿ ನೋಡಿ ಧರ್ಮಸ್ಥಳ ಬಳಿಕ ಸಿದ್ದು ಮತ್ತೆ ವಿವಾದ ಮಾಂಸದೂಟ ಸವಿದು ದೇಗುಲಕ್ಕೆ ಭೇಟಿ ಮಡಿಕೇರಿಯಲ್ಲಿ ಸಿದ್ದರಾಮಯ್ಯ ಕಾರಿನ ಮೇಲೆ ಮೊಟ್ಟೆ ಎಸೆದ ವ್ಯಕ್ತಿ ಬಿಜೆಪಿಯವರೋ ಕಾಂಗ್ರೆಸ್ನವರೋ ಎಂಬ ಗದ್ದಲ ನಡೆಯುತ್ತಿರುವ ಬೆನ್ನಲ್ಲೇ ಅಂದು ಸಿದ್ದರಾಮಯ್ಯ ಮಾಂಸದೂಟ ಮಾಡಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂಬ ವಿವಾದ ಸೃಷ್ಟಿಯಾಗಿದೆ ಈ ಹಿಂದೆ ಸಿದ್ದರಾಮಯ್ಯ ಅವರು ಮೀನೂಟ ಮಾಡಿ ಧರ್ಮಸ್ಥಳದ ಮಂಜುನಾಥಸ್ವಾಮಿ ದೇವಾಲಯಕ್ಕೆ ಹೋಗಿದ್ದು ದೊಡ್ಡ ವಿವಾದವಾಗಿತ್ತು ಅದನ್ನು ಸಮರ್ಥಿಸಿಕೊಳ್ಳಲು ಹೋಗಿದ್ದು ಇನ್ನೂ ಟೀಕೆಗೆ ಗುರಿಯಾಗಿತ್ತು ಇದೀಗ ಧರ್ಮಸ್ಥಳದ ಬಳಿಕ ಮತ್ತೊಂದು ವಿವಾದ ಸೃಷ್ಟಿಯಾಗಿದೆ ಬಿಜೆಪಿ ಮಾಡ್ತಿರೋ ಆರೋಪದ ಪ್ರಕಾರ ಅಂದು ಮಡಿಕೇರಿ ಪ್ರವಾಸದಲ್ಲಿದ್ದ ಸಿದ್ದರಾಮಯ್ಯ ಮಧ್ಯಾಹ್ನ ಮಾಂಸದ ಊಟ ಮಾಡಿದರು ಸಂಜೆ ಕೊಡ್ಲಿಪೇಟೆಯ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಈ ಆರೋಪಕ್ಕೆ ಪೂರಕವಾಗಿ ಊಟ ಮಾಡುವ ಫೋಟೋ ಕೂಡ ರಿಲೀಸ್ ಮಾಡಿದೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳಕ್ಕೆ ಅವರೇ ಸ್ಟೇಟ್ಮೆಂಟ್ ವೆಜ್ ತಿಂದ ತಕ್ಷಣ ದೇವಸ್ಥಾನ ಒಳಗಡೆ ಹೋಗುದಿರಲಿ ದೇವಸ್ಥಾನದ ಕಾಂಪೌಂಡ್ಗೂ ಕೂಡ ಸಾಮಾನ್ಯವಾಗಿ ಯಾರು ಹೋಗೋದಿಲ್ಲ ಇವ್ರಿಗೆ ಅವೆಲ್ಲ ಏನಿಲ್ಲ ಕಾಮನ್ ತಿನ್ನುತ್ತಾರೆ ಹೋಗ್ತಾ ಇರ್ತಾರೆ ಅವರವರ ಭಾವನೆಗಳು ನಮ್ಮ ಭಾವನೆಗಳು ನಾನ್ ವೆಜ್ ತಿಂದ್ರೆ ದೇವಸ್ಥಾನಕ್ಕೆ ಹೋಗಲ್ಲ ಅವತ್ತು ಸಿದ್ದರಾಮಯ್ಯ ಜೊತೆ ಊಟದ ಟೇಬಲ್ನಲ್ಲಿ ಕುಳಿತಿದ್ದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಪಷ್ಟೀಕರಣ ನೀಡಿದ್ದಾರೆ ಅವತ್ತು ಗೋಕುಲಾಷ್ಟಮಿ ಇದ್ದ ಕಾರಣ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಲಿಲ್ಲ ಅಕ್ಕಿ ರೊಟ್ಟಿ ಬಿದಿರು ಪಲ್ಯ ಊಟ ಮಾಡಿದರು ಆದರೆ ಅವತ್ತು ಅಲ್ಲಿ ಮಾಂಸಾಹಾರ ಇತ್ತು ಆದರೂ ಸಿದ್ದರಾಮಯ್ಯ ಸಸ್ಯಾಹಾರ ಸೇವಿಸಿದರು ಈಗ ವೈರಲ್ ಆಗ್ತಿರೋ ಫೋಟೋ ನಮ್ಮ ಪಕ್ಷದ ಮುಖಂಡರಾದ ಚಂದ್ರಕಲಾ ಅವರ ಮನೆಯ ಫೋಟೋ ಅಲ್ಲೂ ಕೂಡ ಮಾಂಸಾಹಾರ ಇರಲಿಲ್ಲ ಇದ್ದಿದ್ದು ಸಸ್ಯಾಹಾರ ಮಾತ್ರ ಅಂತ ಸ್ಪಷ್ಟಪಡಿಸಿದ್ದಾರೆ ನಾವು ಚಂದ್ರಕಲಾ ಕುಶಾಲನಗರದಲ್ಲಿ ಚಂದ್ರಕಲಾ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರ್ ಲಾಸ್ಟ್ ಟೈಮ್ ಕಂಟೆಸ್ಟ್ ಮಾಡಿದ್ರು ಅವರು ಮನೆಗೆ ಬಂದ್ರು ಮಡಿಕೇರಿನಲ್ಲಿ ನಾನ್ ವೆಜಿಟೇರಿಯನ್ ಇತ್ತು ಸಿದ್ದರಾಮಯ್ಯವ್ರು ಊಟ ಮಾಡಲಿಲ್ಲ ಅವತ್ತು ಕೃಷ್ಣಾಷ್ಟಮಿ ದಿನ ಅವರು ಊಟ ಮಾಡಿದ್ದು ಅಕ್ಕಿ ರೊಟ್ಟಿ ಒಂದು ಮುದ್ದೆ ಮತ್ತೆ ಬಿದ್ರಿಂದ ಅದೇನೋ ಹೊಸದಾಗಿ ಪಲ್ಯ ಮಾಡಿದ್ರು ಈ ಫೋಟೋ ಏನು ವೈರಲ್ ಆಗ್ತಾ ಇದೆ ಅದು ಸುದರ್ಶನ್ ಗೆಸ್ಟ್ ಹೌಸ್ ಫೋಟೋ ಅಲ್ಲ ಅದು ಚಂದ್ರಕಾಲ ಅವ್ರ ಮನೆಯವ್ರ ಫೋಟೋ ಅದು ಇಷ್ಟು ಮಾತ್ರ ಇತ್ತು ಅಷ್ಟನ್ನು ತಿಂದಿದ್ದವ್ರು ಅವ್ರು ತಿನ್ನೋಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದು ನಾವು ಸುಮ್ಮನೆ ಅವರು ಬಲವಂತಕ್ಕೋಸ್ಕರ ಅರ್ಧ ರೊಕ್ಕಿ ರೊಟ್ಟಿ ಅವ್ರು ಅಷ್ಟೇನೆ ಸಿದ್ದರಾಮಯ್ಯವರು ಅಲ್ಲಿಗೆ ಮೊಟ್ಟೆಯ ಕಥೆ ಬೇರೆ ಬೇರೆ ಹಾದಿ ಹಿಡಿತಾ ಇದೆ ದಿನಕ್ಕೊಂದು ತಿರುವು ಈ ಪ್ರಕರಣಕ್ಕೆ ಸಿಗತಾ ಇದೆ ಅಲ್ಲಿಗೆ ಆಗಸ್ಟ್ ಇಪ್ಪತ್ತಾರರ ಕಾಂಗ್ರೆಸ್ನ ಮಡಿಕೇರಿ ಚಲೋ ವೇಳೆಗೆ ಈ ಮೊಟ್ಟೆಗೆ ಇನ್ನೆಷ್ಟು ಬಣ್ಣ ಬರುತ್ತೋ ಕಾದು ನೋಡಬೇಕಿದೆ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು